ಸರ್ಕಾರ ಯಾವುದೇ ಒಂದು ಯೋಜನೆ ಮಾಡಿದ್ರೆ ಅದು ಪಾರದರ್ಶಕವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಯಾಕಂದರೆ ಈ ನೆಲದ ಈ ಜಲದ ಇದನ್ನೆಲ್ಲ ಸಂರಕ್ಷಿಸಬೇಕು, ಜೊತೆಗೆ ಈ ಕಾನೂನಿಗೆ ಬೆಲೆ ಕೊಡಬೇಕು. ಆದರೆ ಕದ್ದು ಮುಚ್ಚಿ ಸುಳ್ಳು ಹೇಳಿ ಅಪ್ರಾಮಾಣಿಕವಾಗಿ ಯಾವ ಯೋಜನೆ ನಡೆಯುತ್ತೋ ಅದು ಖಂಡಿತವಾಗಲೂ ಜನರ ಉದ್ಧಾರಕ್ಕಾಗಿ ಮಾಡುವಂಥದ್ದಲ್ಲ, ಅದು ಯಾವುದೋ ಒಂದಿಷ್ಟು ಖಾಸಗಿಯವರ ಉದ್ದೇಶಕ್ಕೋಸ್ಕರ ಮಾಡುವಂಥ ಯೋಜನೆ ಅಂತ ನಮಗೆ ಸ್ಪಷ್ಟವಾಗಿ ಗೋಚರಾಗುತ್ತೆ. ಸೇಮ್ ಥಿಂಗ್ ಇಲ್ಲಿ ಹೊನ್ನಾವರದ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಏನೊಂದು ಬಂದರು ಮಾಡಕ್ಕೆ ಹೊರಟಿದೆ, ಖಾಸಗಿ ಬಂದರನ್ನು ಮಾಡಕ್ಕೆ ಹೊರಟಿದೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಜನರಿಗೆ ಮೋಸ ಮಾಡ್ತಿದ್ದಾರೆ, ಅವರ ವಿಶ್ವಾಸಕ್ಕೆ ದ್ರೋಹ ಮಾಡ್ತಿದ್ದಾರೆ. ಯಾವ ರೀತಿ ದ್ರೋಹ ಮಾಡ್ತಿದ್ದಾರೆ, ಈ ಕಂಪನಿಯವರು ಈ ಸರ್ಕಾರ ಎಲ್ಲ ಸೇರಿಕೊಂಡು ಯಾವ ರೀತಿ ಬೃಹನ್ ನಾಟಕ ಮಾಡಿಕೊಂಡು ಜನರನ್ನು ಸಾವಿನ ದವಡೆಗೆ ದೂಡ್ತಿದ್ದಾರೆ ಅಂತ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಜು ತಾಂಡೇಲ್ ಟೊಂಕ ಅಂತೇಳಿ, ಇಲ್ಲಿ ಸ್ಥಳೀಯ ಮೀನುಗಾರರ. ಓಕೆ ಮೇಡಮ್, ಇಲ್ಲಿ 2010 2010 ಹೈದರಾಬಾದ್ ಪೋರ್ಟ್ ಪ್ರೈವೇಟೆಡ್ ಲಿಮಿಟೆಡ್ ಅಂತೇಳಿ ಒಂದು ಕಂಪನಿ ಬಂತು ಮೇಡಮ್. ತದನಂತರ ಇದು ಇಲ್ಲಿನ ಸ್ಥಳೀಯ ಮೀನುಗಾರರು ತೊಂದರೆ ಆಗ್ತದೆ, ಇಲ್ಲಿ ಮೀನುಗಾರಿಕೆ ಚಟುವಟಿಕೆ ಮತ್ತು ಈ ಸಾಂಪ್ರದಾಯಿಕ ಮೀನುಗಾರಿಕೆ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಆವಾಗ ಹೋರಾಟಕ್ಕೆ ಅಪೋಸ್ ಮಾಡಿದ್ರು. ಅಪೋಸ್ ಹೋರಾಟಕ್ಕೆ ವಿರೋಧ ಮಾಡಿದಾಗ ಆವಾಗ ಸಾಧನ 2017 ಇವರು HPPL ಅದೇ ಹೈದರಾಬಾದ್ ಇದ್ದದ್ದು ಹೊನ್ನಾವರ ಪೋರ್ಟ್ ಪ್ರೈವೇಟೆಡ್ ಲಿಮಿಟೆಡ್ ಅಂತೇಳಿ ಮಾಡಿದ್ರು ಮೇಡಮ್. ಹೆಸರೇ ಬದಲು ಮಾಡಿದ್ರು. ಅಲ್ಲೂ ಮೋಸ ಮಾಡಿದ್ರು ಮೇಡಮ್. ತದನಂತರ ಇದು ನಾವು ನಿರಂತರವಾಗಿ ಮಹಿಳೆಯರೆಲ್ಲ ಈ ಧರಣಿ ಕೂತ್ಕೊಂಡ್ರು, ನಿರಂತರವಾಗಿ 52 ಧರಣಿ ಕೂತ್ಕೊಂಡ್ರು. ಕಡಿಮೆ ನಮ್ಮ ಮೀನುಗಾರಿಕೆ ಚಟುವಟಿಕೆ ಇದರಿಂದ ತೊಂದರೆ ಆಗುತ್ತೆ, ಈ ಶರಾವತಿ ಅಳವಿಯಲ್ಲಿ ಪ್ರತಿ ವರ್ಷ ಅವಘಡ ಆಗ್ತದೆ ಅಂತೇಳಿ ನಾವು ಸರ್ಕಾರದವ್ರ ಹತ್ರ ಮನವಿ ಮಾಡಿದ್ವಿ ಅಳವಿ ಮಾಡಬೇಕಂತೇಳಿ. ಅವರು ಈ ಕಂಪನಿಯವ್ರದ ಒಂದು ಲಾಬಿ ಹೇಗಿದೆ ಅಂತೇಳಿ ಮೇಡಮ್, ಸರ್ಕಾರದವರು ನಾವು ತಾವು ಏನು ಮಾಡೋದು ಬೇಡ, ನಾವೇ ಒಂದು ಅಳವಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇಡೀ ಊರೇ ತಮ್ಮ ಕಬ್ಜೆಗೆ ತಗೊಳ್ಬೇಕಂತೇಳಿ ಒಂದು ದೊಡ್ಡ ಹುನ್ನಾರನೇ, ಈ ದೊಡ್ಡ ಮಾಫಿಯನ್ ಅಂತೇಳಿ ಹೇಳ್ಬೋದು ಮೇಡಮ್. ಈ ಇದರಲ್ಲಿ ಇದು ಸ್ಥಳೀಯ ಇಲ್ಲಿ ಸರ್ಕಾರನೇ ಒಂದು ಅಂಕಿಅಂಶ ಕೊಟ್ಟಿದ್ದು, ಈ ಸರ್ಕಾರದ ಅಂಕಿಅಂಶದ ಪ್ರಕಾರ 25,000 ಮೀನುಗಾರರು ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಅದನ್ನು ಅವಲಂಬಿಸಿ ಲಕ್ಷಾಂತರ ಜನರು ಮೀನುಗಾರಿಕೆ ಒಂದು ಚಟುವಟಿಕೆಯನ್ನು ನಂಬಿಕೊಂಡು ಇದು ಕಾರ್ಯಗತ ಇದು ಮಾಡ್ತಾ ಇದ್ದಾರೆ. ಈ ಎಂಡಿ ಬಲೆ ಇರ್ಬೋದು, ಗಾಳ ಇರ್ಬೋದು, ಇದು ಈ ಪಾತಿ ದೋಣಿ ಇರ್ಬೋದು, ಈಗ ಪರ್ಷಿಯನ್ ಈ ಯಾಂತ್ರಿಕದ ದೋಣಿ ಇರ್ಬೋದು, ಇದೆಲ್ಲ ನಂಬಿಕೊಂಡು ಸಾವಿರಾರು ಮಂದಿ ದಿನಗೂಲಿಗೂ ಹೊಟ್ಟೆಪಾಡಿಗೋಸ್ಕರ ಇದನ್ನು ಈ ಸಮುದ್ರ ಮತ್ತು ಈ ಶರಾವತಿ ನದಿಯನ್ನು ನಂಬಿಕೊಂಡು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗೋದು ಮೇಡಮ್, ಒಂದು ಈ ಬಂಡವಾಳಶಾಹಿಗಳ ಕೆಲವು ಬಂಡವಾಳಶಾಹಿಗಳ ಒಂದು ಕುಮ್ಮಕ್ಕಿನಿಂದ ಮತ್ತು ಕೆಲವು ಸರ್ಕಾರದ ಅಧಿಕಾರಿಗಳಂತ ಹೇಳ್ಬೋದು, ಈ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಈ ಸಂಬಂಧಪಟ್ಟ ಈ ಇಲಾಖೆಯವರು ಇರ್ಬೋದು, ಇವರು ಒಂದು ಒಂದು ಇದಕ್ಕೋಸ್ಕರ ಲಾಭಿಗಾಗಿ ತನ್ನ ಲಾಭಕ್ಕಾಗಿ ಅಮಾಯಕ ಬಡ ಮೀನುಗಾರರನ್ನು ಬಲಿ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಈ ಯೋಜನೆ ಯಾವ ರೀತಿ ಸುಳ್ಳು ಹೇಳ್ತಿದ್ದಾರೆ, ಯಾವ ರೀತಿ ಇವರು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡ್ತಾರೆ, ನ್ಯಾಯಾಲಯಕ್ಕೂ ತಪ್ಪು ಮಾಹಿತಿ ಕೊಡ್ತಾರೆ? ಇಲ್ಲಿ ಮೇಡಮ್, ನ್ಯಾಯಾಲಯಕ್ಕೆ ಪ್ರಥಮವಾಗಿ ನ್ಯಾಯಾಲಯಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಈ ಸಮುದ್ರದಲ್ಲಿ ಈ ನಮ್ಮ ಹೊನ್ನಾವರದ ಕಾಸರಕೋಟ್ ಟಂಕ ಪ್ರದೇಶದಲ್ಲಿ ಕಡಲಾಮೆ ತನ್ನ ಮರಿಗಳಿಗಾಗಿ ಮೊಟ್ಟೆಯನ್ನು ಇಟ್ಟು ಹೋಗ್ತಾ ಇದೆ. ಈ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಸರ್ಕಾರಕ್ಕೆ ಒಂದು ಒಂದು ಸಂಸ್ಥೆಗೆ ಒಂದು ಇದು ಕೊಟ್ಟರು, ಇಲ್ಲಿ ಕಡಲಾಮೆ ಮೊಟ್ಟೆ ಇಡುತ್ತದೆ ಇಲ್ಲ ಅಂತ ಕೇಳಿ. ಇಲ್ಲೇನ ಅವರು NCMR ಒಂದು ಚೆನ್ನೈಯಲ್ಲೇ ಕೂತ್ಕೊಂಡು ಇಲ್ಲಿ ಒಂದು ಪರಿಶೀಲನೆ ಮಾಡದೆ ಇಲ್ಲಿ ಕಡಲಾಮೆ ಮೊಟ್ಟೆ ಇಡುವಂಥ ಪ್ರದೇಶನೇ ಅಲ್ಲ ಅಂತೇಳಿ ಒಂದು ಹೇಳಿ ಒಂದು ಮಾಹಿತಿ ಕೊಟ್ಟರು, ತಪ್ಪು ಮಾಹಿತಿ ಕೊಟ್ಟರು. ಮತ್ತೇನು ಸುಳ್ಳು ಹೇಳ್ತಿದ್ದಾರೆ? ಮತ್ತೇನು ಸುಳ್ಳು? ಈ ಲ್ಯಾಂಡ್ ಇಲ್ಲಿ ನಮ್ಮ ಈ ಮೀನುಗಾರಿಕೆ ಸಂಬಂಧಪಟ್ಟದ್ದು ಮಲ್ಲುಕೂರು ಅಂತೇಳಿ ಗ್ರಾಮ ಇತ್ತು ಮೇಡಮ್. ಈ ಗ್ರಾಮದವರು ನಮ್ಮ ಈ ಇವಾಗಲೂ ರೆಕಾರ್ಡ್ಸ್ ಎಲ್ಲ ಇದೆ, ಅದನ್ನು ಸರ್ಕಾರ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 305 ಸರ್ವೆ ನಂಬರ್ ಅಂದರೆ ಒಂದು 4G ಸರ್ವೆ ನಂಬರ್ ಹಾಕಿ ಇದು ಪೋರ್ಟ್ ಇಲಾಖೆ ಜಾಗ ಅಂತೇಳಿ ಹಾಕಿದ್ದಾರೆ. ಈ ಹೊನ್ನಾವರ ಭಟ್ಕಳ ಕ್ಷೇತ್ರದ ಹೊನ್ನಾವರ ಕುಮಟ ಕ್ಷೇತ್ರ ಶಾಸಕ ದಿನಕರ್ ಶೆಟ್ಟಿ ಅಂತ ಹೇಳಿದ್ದಾರೆ, ಅವ್ರು ಹೇಳ್ತಾರೆ ಇದು ಸರ್ಕಾರದ ಜಾಗ ರೀ, ಮೀನುಗಾರ ಜಾಗ ಅಲ್ಲ ಅಂತೇಳಿ. ಹಾಗಾದರೆ ಮೀನುಗಾರರು ಸಮುದ್ರ ಮತ್ತು ಅಳವೆ ಭಾಗದಲ್ಲಿ ಇರೋರು ಮೀನುಗಾರರು ಅವ್ರ ಜಾಗ ಎಲ್ಲಂತೇಳಿ ಸರ್ಕಾರ ಒಂದು ಗುರುತು ಮಾಡ್ಕೊಡ್ಬೇಕಲ್ಲ ಮೇಡಮ್. ಸುಳ್ಳು ಸರ್ವೇನೂ ಮಾಡಿದ್ದಾರೆ, ಇವರು ಕ್ರಿಯೇಟ್ ಮಾಡಿದ್ದಾರೆ. ಇವರೇ ಸರ್ಕಾರದ ಅಧಿಕಾರ ಇದೆ ಅಂತೇಳಿ, ಅಧಿಕಾರ ದಾಸೆಯಿಂದ ಅಧಿಕಾರದ ಒಂದು ಅಧಿಕಾರಿಗಳ ಒಂದು ಬಲಪ್ರಯೋಗದಿಂದ ಮೀನುಗಾರರ ಜಾಗನೇ ಅಲ್ಲ ಅಂತ ಹೇಳಿದ್ದಾನೆ. ಹಾಗಾದ್ರೆ ಮೇಡಮ್, ಈ ಮೀನುಗಾರರು ಸಮುದ್ರ ಬಿಟ್ಟು ಘಟ್ಟದ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಸಮುದ್ರ ಮೀನುಗಾರಿಕೆ ಸ್ಥಾನನೇ ಈ ಸಮುದ್ರ ಬಿಟ್ಟರೆ ನದಿ, ಇದನ್ನು ಬಿಟ್ಟು ಇವರು ಇದು ಈ ಮೀನುಗಾರ ಜಾಗನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಇಲ್ಲಿ ಮೀನುಗಾರರೇ ಇಲ್ಲ ಅನ್ನುವಂತ ದಾಖಲೆಯೂ ಮಾಡ್ತಾರೆ. ನೋಡಿ, ಇಲ್ಲಿ ನೀವು ಕಾಮಗಾರಿಯ ಒಂದು ದೃಶ್ಯವನ್ನ ನೋಡಬಹುದು. ಎಲ್ಲಾ ಇದು ಸಣ್ಣ ಸಣ್ಣ ಶೆಡ್ ಒಂದು 4 ಇದು ಮಾಡಿದ್ದಾರೆ. ಆದ್ರೆ ದುರಂತ ಅಂದ್ರೆ ಇಷ್ಟೇ ಇವ್ರು ಕೆಲಸ ಮಾಡಿದ್ದು, ಇವರು ಸರ್ಕಾರಕ್ಕೆ ಮತ್ತೊಂದು ಸುಳ್ಳು ಹೇಳ್ತಿದಾರಂತೆ, ನಾವು 100 crore ಹೆಚ್ಚು ಮೊತ್ತದ ಕಾಮಗಾರಿಗಳನ್ನ ಮಾಡಿದಾರಂತ. ಇದು 100 crore ಕಾಮಗಾರಿ ಕಾಣ್ತಾ ಇದೆ ಅಂದ್ರೆ ಇವ್ರೆ ನಾವು ಬಕ್ರಗಳು ಅಂತ ತಿಳ್ಕೊಂಡಿದ್ದಾರೆ. ಸುಳ್ಳಿನಿಂದ ಸುಳ್ಳು, ಮೋಸದಿಂದ ಮೋಸ, ಎಲ್ಲವೂ ಇದೊಂದು ಇದರ ಅಡಿ
ಅಡಿಪಾಯವೇ ಮೋಸದ ಅಡಿಪಾಯದಲ್ಲಿ ಈ ಯೋಜನೆಯನ್ನು ಮಾಡ ಹೊರಟಿದ್ದಾರೆ. ಮೀನುಗಾರರ ರಕ್ತ ಮಾಂಸವನ್ನು ಬಲಿ ಕೊಟ್ಟು ಇಲ್ಲಿ ಯೋಜನೆ ಮಾಡ ಹೊರಟಿದ್ದಾರೆ. ಖಂಡಿತವಾಗ್ಲೂ ಈ ರೀತಿ ಸುಳ್ಳು ಹೇಳಿ ಮಾಡಿದ ಯೋಜನೆಗಳು ಒಂದು ವೇಳೆ ಇದು ಈ ಜನರಿಗೆ ನಿಲ್ಲಿಸಕ್ಕಾಗಲಿಲ್ಲ ಅಂದರೆ ಪ್ರಕೃತಿ ಮಾತೆ ಸಮುದ್ರ ರಾಜ ನೋಡ್ತಿದ್ದಾನೆ, ಇದನ್ನು ಮುಚ್ಚಿಯೇ ಮುಚ್ಚಿಸ್ತಾನೆ ಅನ್ನುವಂಥ ವಿಶ್ವಾಸ ಈ ಜನರಿಗಿದೆ. ಯಾಕಂದರೆ ಸುಳ್ಳಿನ ಮೇಲೆ ಕಟ್ಟಿದ ಅರಮನೆ ಹೆಚ್ಚು ಹೊತ್ತು ಬಾಳಲ್ಲ, ಅದು ಸ್ಪಷ್ಟ. ನೀವು ನಿಮಗೆ ಅಮೂಲ್ಯವಾದ ಮತ ಕೊಟ್ಟು ನಿಮ್ಮನ್ನು ನಂಬಿ ನಿಮ್ಮ ಗದ್ದುಗೆಗೇರಿಸಿದರೆ, ನಿಮ್ಮನ್ನು ಶಾಸಕರನ್ನಾಗಿಸಿದರೆ, ಅವರ ಓಟಿಗೆ ಮರ್ಯಾದೆ ಕೊಡದೆ ಅವರ ಬದುಕನ್ನು ಸರ್ವನಾಶ ಮಾಡ ಹೊರಟಿದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳು. ಅವರಿಗೆ ನಾಚಿಕೆ ಆಗಬೇಕು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.